ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ಬಸವ ಧರ್ಮ ಇದು ಕುಟುಂಬಸ್ಥರ ಧರ್ಮ, ಸಂಸಾರಿಗಳ ಧರ್ಮ, ಇದು ಸನ್ಯಾಸಿಗಳ ಧರ್ಮವಲ್ಲ. ಅನೇಕ ದೊಡ್ಡ ದೊಡ್ಡ ಮಠಗಳನ್ನು, ಅನೇಕ ದೊಡ್ಡ ದೊಡ್ಡ ಮಠಾಧೀಶರನ್ನು, ಜಗದ್ಗುರುಗಳನ್ನು ಇಟ್ಕೊಂಡಿದ್ದೀವಿ. ಆದರೆ ಇದು ಸನ್ಯಾಸಿಗಳ ಧರ್ಮ ಅಲ್ಲ. ಇದು ಅಪ್ಪಟ ಸಂಸಾರಿಗಳ ಧರ್ಮ. ನಾವು ಸಂಸಾರಿಗಳ ಧರ್ಮವನ್ನು ತಗೊಂಡೋಗಿ ಯಾರು ಯಾವ ಕೆಲಸ ಮಾಡಬೇಕಾಯಿತು ಅದನ್ನು ಮಾಡಲಿಲ್ಲ. ಈಗ ಏನು ಇಸ್ಲಾಮಿಕ್ ಧರ್ಮ ಇದೆಯಲ್ಲ, ಅದು ಸಂಸಾರಿಗಳ ಧರ್ಮ. ಕ್ರಿಶ್ಚಿಯನ್ ಧರ್ಮ ಇದೆಯಲ್ಲ, ಅದು ಕೂಡ ಸಂಸಾರಿಗಳ ಧರ್ಮ. ಸಂಸಾರಸ್ಥರು ಅಡವಳಿಸಿಕೊಂಡು ಅವರು ಪರಂಪರೆಯಿಂದ ನಡೆದುಕೊಂಡು ಅವರು ಧರ್ಮವನ್ನು ಧಾರಣೆ ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ, ನಮ್ಮ ಮುಂದಿನ ಮಕ್ಕಳಿಗೆ ಕಲಿಸಿಕೊಟ್ಟು ನಡ್ಕೊಂಡು ಹೋಗ್ತೀವಲ್ಲ, ಇದು ನಮ್ಮಿಂದ ಉಳಿಯುವಂಥ ಧರ್ಮ. ಇದು ಸಂಸಾರಿಗಳಿಂದ ಸಂಸಾರಿಗಳಿಗಾಗಿ ಸಂಸಾರಿಗಳಿಗೋಸ್ಕರ ಇರ್ತಕ್ಕಂಥದ್ದು ಈ ಧರ್ಮಗಳು. ಇದು ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಇಂತಹ ಒಂದು ಸಂಸಾರಿಗಳ ಧರ್ಮವನ್ನು ನಮ್ಮ ಕೈಲಿ ಆಗಲ್ಲ ಅಂಥೇಳಿ ಇನ್ಯಾರೋ ಇದನ್ನು ಉದ್ಧಾರ ಮಾಡ್ತಾರೆ, ಇದನ್ನು ಬೆಳೆಸ್ತಾರೆ ಅಂಥೇಳಿ ನಾವು ಇನ್ನೊಬ್ಬರ ಕೈ ಕೊಟ್ಟು ನಾವು ತಲೆ ತೊಳ್ಕೊಂಡು ನಾವು ಕೂತಿದ್ದೀವಲ್ಲ ನಾವು ಸಂಸಾರಿಗಳು. ಅದರಿಂದ ಬಸವ ಧರ್ಮ ಒಂದು ಪರಿಣಾಮಕಾರಿಯಾಗಿ ಬೆಳೆಯಲಿಲ್ಲ. ಇದನ್ನು ಈ ಸತ್ಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಏನು ಮಾಡೋದು, ಜನ ಮರಳೋ ಜಾತ್ರೆ ಮರಳೋ ಅಂತ ಯಾವುದೋ ಒಂದು ಮಟ್ಟಕ್ಕೆ ನಡ್ಕೊಳ್ತೀವಿ, ಅದರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಆ ಗುರುಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ, ನಮ್ಮ ಧರ್ಮ ಉದ್ಧಾರ ಮಾಡ್ತಾರೆ, ನಮ್ಮ ಬಸವಣ್ಣನ ಉದ್ಧಾರ ಮಾಡ್ತಾರೆ, ನಾವು ಅವರಿಂದ ಉದ್ಧಾರ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಬಸವ ಧರ್ಮ ಉದ್ಧಾರ ಆಗಬೇಕು ಅಂತಂದರೆ, ಇದು ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತಂದರೆ, ನಾವು ಸಂಸಾರಿಗಳು ಕಡ್ಡಾಯವಾಗಿ ಬಸವ ಧರ್ಮವನ್ನು ಅಡವಳಿಸಿಕೊಂಡು ನಮ್ಮ ಮಕ್ಕಳಿಗೆ ಕಲಿಸಿ ನಮ್ಮ ಮುಂದಿನ ಮಕ್ಕಳಿಗೂ ಸಹ ಬಿಟ್ಟು ಹೋದರೆ ಈ ಧರ್ಮ ಉಳಿತದೆ. ಸಂಸಾರಿಗಳಿಗೂ ಸನ್ಯಾಸಿ ಧರ್ಮಕ್ಕೂ ಏನು ಸಂಬಂಧ ಇಲ್ಲ ನೋಡಿ. 12ನೇ ಶತಮಾನದ ಹಿಂದೆ ಏನಿತ್ತು ಅಂತಂದರೆ, ಸಾಧಕರಿಗೆ ಅಂದರೆ ನಾನು ಏನೋ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳೋರು ಏನು ಮಾಡ್ತಾಯಿದ್ರು, ಸಂಸಾರ ಕಟ್ಕೊಳ್ತಿರ್ಲಿಲ್ಲ, ಸಂಸಾರ ಬಿಟ್ಬಿಡ್ತಾಯಿದ್ರು. ಇನ್ನೆಷ್ಟೋ ಜನಕ್ಕೆ ಸಂಸಾರ ಕಟ್ಕೊಂಡಿದ್ದಂಥವರಿಗೆ ಮಧ್ಯ ವಯಸ್ಸಿನಲ್ಲಿ ಅವರಿಗೆ ವೈರಾಗ್ಯ ಬಂದುಬಿಡ್ತಿತ್ತು. ವೈರಾಗ್ಯ ಬಂದ ತಕ್ಷಣ ಹೆಂಡ್ರ ಮಕ್ಕಳ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಿದ್ದ. ಎಲ್ಲೋಡ್ದ, ಓ ಸಾಧನೆ ಮಾಡೋಕ್ಕೆ ಹೋದಂತೆ, ಆ ಹಿಮಾಲಯಕ್ಕೆ ಹೋದಂತೆ, ಆ ಕಾಡಿಗೆ ಹೋದಂತೆ, ಅಲ್ಲಿ ಹೋದಂತೆ, ಇಲ್ಲಿ ಹೋದಂತೆ ಮೂಗಿಡ್ಕೊಂಡು ನಿಂತ್ಕೊಂಡ, ಮೂಗಿಡ್ಕೊಂಡು ಕುತ್ಕೊಂಡ, ಯಾವುದು ಜಪ ಮಾಡಿಕೊಂಡು, ಇನ್ನೊಂದು ಮಾಡಿಕೊಂಡು, ಆಸನಗಳು ಮಾಡಿಕೊಂಡು, ಪ್ರಾಣಾಯಾಮಗಳು ಮಾಡಿಕೊಂಡು ಕುತ್ಕೊಂಡ. ಅದಕ್ಕೆ ನಮ್ಮ ಶರಣರು ಏನು ಮಾಡಿದ್ರು, ಈ ನಮ್ಮ ಭಾರತ ದೇಶದ ನೆಲಕ್ಕೆ ಒಂದು ಏಕದೈವೋಪಾಸನೆಯ ಧರ್ಮ ಬೇಕು, ಸಂಸಾರಿಗಳ ಧರ್ಮ ಬೇಕು ಅಂತ ಹೇಳಿ ಬಸವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಈ ಬಸವ ಧರ್ಮ ಭಾರತ ದೇಶದಲ್ಲಿ ಅಲ್ಲದಲೇ ಬೇರೆ ಇನ್ನೆಲ್ಲಾದರೂ ಜನ್ಮ ತಾಳಿದರೆ ಲೋಕಮಾನ್ಯ ಆಗಿಬಿಡ್ತಾ ಇತ್ತು. ಆದರೆ ಇಲ್ಲಿ ಯಾಕೆ ಆಗಲಿಲ್ಲ ಅಂತಂದರೆ, ಏಕದೇವೋಪಾಸನೆ ಧರ್ಮದ ಮೇಲೆ ಬಹುದೇವೋಪಾಸಕರ ದಾಳಿ. ಈ ಬಹುದೇವೋಪಾಸನೆಯ ಈ ವೈಷ್ಣವ ಧರ್ಮದ ದಾಳಿ, ನಿರಂತರ ದಾಳಿ, ಆರ್ಯರ ದಾಳಿ. ಈ ದಾಳಿ ಇದ್ರೂ ಸಹ ಬಸವ ಧರ್ಮ ಉಳ್ಕೊಂಡಿದೆ ಅಂತಂದರೆ ಎಂತಹ ಗಟ್ಟಿ ಧರ್ಮ, ಎಂತಹ ಗಟ್ಟಿ ಸತ್ವ ಇರತಕ್ಕಂಥ ಸಾಹಿತ್ಯ ಇರತಕ್ಕಂಥ ಎಂಥ ನಿಜವಾದಂಥ ಧರ್ಮ. ಬಸವಣ್ಣನವರು, ಬಸವಾದಿ ಶರಣರು ಇದನ್ನು ಬರೀ ಹೇಳಲಿಲ್ಲ, ಸಂಸಾರಿಗಳನ್ನೇ ಕರೆದು ಅನುಭವ ಮಂಟಪದಲ್ಲಿ ಸಂಸಾರಿಗಳ ಕೈಗೆ ಈ ಧರ್ಮವನ್ನು ಕೊಟ್ಟು ಸಾಧನೆ ಮಾಡಿಸಿ
ಅವ್ರ ಕೈನಲ್ಲಿ ವಚನಗಳನ್ನು ಬರೆಸಿ ಗಂಡ ಹೆಂಡತಿ ಕೈಲಿ ಇಬ್ಬರು ಕೈಲೂ ಸಾಧನೆ ಮಾಡಿಸಿದ್ದಾರೆ. ಅಲ್ಲಿ ಒಂದು ವಚನದಲ್ಲಿ ಬರುತ್ತೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಶಿವನನ್ನು ನೀವು ಹೊಲಿಸ್ಕೋಬೇಕು ಅಂತಂದರೆ ಶಿವನನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಮುಕ್ತಿ ಪಡಿಬೇಕು ಅಂತಂದರೆ ಸತಿಪತಿಗಳಿಬ್ಬರು ಒಂದಾಗಿ ಭಕ್ತಿಯನ್ನು ಮಾಡಿ. ಇಲ್ಲಿ ಸನ್ಯಾಸಿಗಳಾಗ್ರಿ ಅಂತ ಹೇಳಲಿಲ್ಲ, ಸಂಸಾರಿಗಳಾಗ್ರಿ ಅಂತ ಹೇಳಿದ್ದಾರೆ. ನೋಡಿ, ನಾವು ಮುಕ್ತಿ ಸಾಧನೆಗೆ ಗಡ್ಡ ಮೀಸೆ ಬಿಟ್ಕೊಂಡು ಕಾವಿ ಬಟ್ಟೆ ತೊಟ್ಕೊಂಡು ಕಾಡು ಮೇಡು ಹತ್ಕೊಂಡು ಹೆಂಡ್ರ ಮಕ್ಕಳಿಗೆ ಕೈ ಕೊಟ್ಟು ಟಾಟಾ ಮಾಡಿ ಎಲ್ಲೂ ಹೋಗಬೇಕಾಗಿಲ್ಲ. ಸತ್ಯ ಶುದ್ಧ ಕಾಯಕ ಮಾಡಿಕೊಂಡು ಸಂಸಾರದಲ್ಲೇ ಇದ್ದುಕೊಂಡು ನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಂಡು ದಾಸೋಹವನ್ನು ನಾವು ದುಡ್ದಿದ್ರಲ್ಲಿ ಒಂದಷ್ಟು ದಾಸೋಹವನ್ನು ಮಾಡಿಕೊಂಡು ಇದ್ದರೆ ಸಾಕು, ನಮಗೆ ಮುಕ್ತಿ ಸಿಗುತ್ತೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ನಮ್ಮ ಶಿವಶರಣರು. ಸುಮಾರು ಒಂದು 33 ಜನ ಸಾಧಕಿಯರು ಅಂದರೆ ಶರಣೆಯರು ತಾಯಂದಿರು ಸಾಧನೆ ಮಾಡಿದ್ದಾರೆ ಅವರ ಗಂಡಂದ್ರ ಜೊತೆನಲ್ಲಿ. ತುಗ್ಗಳೆ ಮತ್ತು ದಾಸಿಮಯ್ಯ, ಜೇಠರ ದಾಸಿಮಯ್ಯ ಮತ್ತು ದುಗ್ಗಳೆ, ಇವರು ಅತ್ಯಂತ ಪ್ರಭಾವಿ ದಂಪತಿಗಳು ಈ ಶರಣ ಧರ್ಮದಲ್ಲಿ. ಕಾಳವೆ ಮತ್ತು ಉರಿಲಿಂಗ ಪೆದ್ದಿ ಎಂತಹ ಶರಣರು ಅವರಿಬ್ಬರು. ನಮ್ಮ ಬಸವಣ್ಣ ಒಂದಲ್ಲ ಇಬ್ಬರು ಹೆಂಡತಿಯರನ್ನು ಕಟ್ಕೊಂಡು ಸಾಧನೆ ಮಾಡಿದ್ರು. ಕೆಲವರು ಹೇಳ್ತಾರೆ ಬಸವಣ್ಣನವರಿಗೆ ಒಬ್ಬರೇ ಧರ್ಮಪತ್ನಿ ಅಂತ, ಮತ್ತು ಕೆಲವರು ಹೇಳ್ತಾರೆ ಇಬ್ಬರಿದ್ದಾರೆ ಅಂತ. ಆದರೆ ಇಬ್ಬರು ಇದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದ್ದಾವೆ. ಇಬ್ಬರು ಇದ್ದಾರೆ ಬಸವಣ್ಣನವರಿಗೆ, ಇಬ್ಬರಿದ್ದಾರೆ. ಬಸವಣ್ಣನವರು ಸಂಸಾರತ್ವದಲ್ಲಿ ಇದ್ದುಕೊಂಡು ಇಬ್ಬರು ಹೆಂಡತಿಯವರನ್ನು ಇಟ್ಟುಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಈ ಜಗತ್ತಿಗೆ ತೋರಿಸಿದ್ದಾರೆ ಅಂತಂದರೆ ಇದು ಸಂಸಾರಿಗಳ ಧರ್ಮಕ್ಕೆ ಒಂದು ಅತಿದೊಡ್ಡ ಉದಾಹರಣೆ, ಅತಿದೊಡ್ಡ ಉದಾಹರಣೆ ಸಾಧನೆ. ತಮಗೆಲ್ಲ ಗೊತ್ತಿದೆ, ಬಸವಣ್ಣನವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಅಲ್ಲಿಯ ಮೌಢ್ಯಗಳನ್ನು ನೋಡ್ತಾರೆ, ಮೌಢ್ಯಗಳನ್ನು ಆಚರಣೆಯಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ನೋಡ್ತಾರೆ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಕ್ರಾಂತಿಕಾರಿ ಮನೋಭಾವಗಳಿತ್ತು, ಕ್ರಾಂತಿಯ ಗುಣಗಳಿತ್ತು. ಆವಾಗಲೇ ಬರೀ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಆಚರಣೆಗಳಲ್ಲಿ. ಒಂದು ದಿನ ತಂದೆ ತೊಡೆಯ ಮೇಲೆ ಕುಂಡಿಸ್ಕೊಂಡು ಬಹುದೇವೋಪಾಸನೆ ಮಾಡ್ತಾ ಇದ್ದಾರೆ ಮಾದ್ರಸ. ಅವರ ಮನೆಯ ಅಲ್ಲಿ ಬೇಕಾದಷ್ಟು ದೇವರುಗಳಿದ್ದು ವಿಗ್ರಹಗಳಿತ್ತು. ಇವರೇನು ಮಾಡ್ತಾರೆ ಮಾದ್ರಸ, ಬಸವಣ್ಣನವರಿಗೆ ಮಂತ್ರವನ್ನು ಕಲಿಸ್ಕೊಡ್ಬೇಕಲ್ಲ, ಪೂಜೆಯನ್ನು ಕಲಿಸ್ಕೊಡ್ಬೇಕಲ್ಲ. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನಾನಾ ವಿಧ ಫಲ ಪುಷ್ಪ ಸಮರ್ಪಯಾಮಿ, ರತ್ನ ಸಿಂಹಾಸನಂ ಸಮರ್ಪಯಾಮಿ ಅಂತ ಹೇಳಿದ್ರು. ಇವರು ಬಸವಣ್ಣವ್ರ ಮುಖ ಮುಖ ನೋಡ್ತಾ ಇದ್ದಾರೆ, ಏನಪ್ಪ ಇದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾವ್ರೆ ನಮ್ಮಪ್ಪ. ನೋಡಿದ್ರೆ ಹಕ್ಕಿ ಕಾಳು ಬಿಸಾಕ್ತಾ ಇದ್ದಾರೆ. ಎಷ್ಟು ಸುಳ್ಳು ಹೇಳ್ತಾರೆ, ಈ ಸುಳ್ಳು ದೇವರೋ ಇಲ್ಲ ನಮ್ಮಪ್ಪ ಸುಳ್ಳೋನೋ, ಈ ಮಂತ್ರ ಸುಳ್ಳೋ, ಏನು ಸುಳ್ಳು, ಯಾವ ನಿಜ ಇದ್ರೊಳಗೆ? ಈ ಕಡೆ ದೇವರುಗಳಾದರೂ ಸುಳ್ಳಾಗಿರಬೇಕು, ಇವ್ರ ಮಂತ್ರನಾದರೂ ಸುಳ್ಳಾಗಿರ್ಬೇಕು, ಅಥವಾ ಇವ್ರ ಅಪ್ಪನೇ ಸುಳ್ಳಾಗಿರಬೇಕು. ಈ ರೀತಿ ಅವರ ಚಿಕ್ಕ ವಯಸ್ಸಿನಲ್ಲೇ ಚಿಂತನೆಗಳು ಪ್ರಾರಂಭ ಆಗುತ್ತೆ. ಆ ಪರಮಾತ್ಮ ಈ ಮನುಷ್ಯರ ಹತ್ರ ರತ್ನ ಸಿಂಹಾಸನವನ್ನು ನಿರೀಕ್ಷೆ ಮಾಡ್ತಾನ. ನಾವು ದೇವರಿಗೆ ನಾನಾ ವಿಧ ಫಲ ಪುಷ್ಪಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯನಾ? ನಾವು ಏನಾದರೂ ಇಲ್ಲಿ ಉತ್ಪತ್ತಿ ಮಾಡಿದ್ದೀವಾ, ಕ್ರಿಯೇಟ್ ಮಾಡಿದ್ದೀವಾ? ಇಲ್ಲ. ಮತ್ತು ನಾವು ಹೆಂಗೆ ಭಗವಂತನಿಗೆ ಕೊಡಲಿಕ್ಕೆ ಸಾಧ್ಯ? ಓಲಿ, ಈ ಮನುಷ್ಯನ ಹತ್ರ ನರಮಾನವನ ಹತ್ರ ಪರಮಾತ್ಮ ಬೇಡ್ತಾನಾ, ನಿರೀಕ್ಷೆ ಮಾಡ್ತಾನಾ? ನೋಡಿ, ನಮಗೂ ನಿಮಗೂ ಏನೂ ಗೊತ್ತಾಗಲ್ಲ. ಅವರು ಮಾಡಿದ್ರು
ಅವರಿಂದ ಅವ್ರು ಮಾಡಿದ್ರು ಅದರಿಂದ ಅಲ್ಲಿಂದ ನಡ್ಕೊಂಡು ಬಂದು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಡ್ತೀವಿ. ಇಷ್ಟು ವಾದ ಮಾಡ್ತೀವಿ ಅಂತಂದರೆ ನಾವು ತರ್ಕ ನಾವು ಮಾಡಿದ್ದೇ ಸರಿ ಅನ್ನೋದಕ್ಕೆ ನಾವು ಲಾಯರ್ ಆಗಿಬಿಡ್ತೀವಿ. ನಮ್ಮ ಸ್ಟೇಟ್ಮೆಂಟ್ನ ನಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಾವು ಲಾಯರ್ ಆಗಿಬಿಡ್ತೀವಿ, ನಾವೇ ಜಡ್ಜು ಆಗಿಬಿಡ್ತೀವಿ. ಆದರೆ ಬಸವಣ್ಣನವರು ವಿಚಾರವಾದಿಗಳು, ವೈಚಾರಿಕ ನೆಲೆಗಟ್ಟಿನ ಮೇಲೆ ಬಂದಂಥವರು. ಇಂತಹ ಒಂದು ಗೊಡ್ಡು ಸಂಪ್ರದಾಯಗಳನ್ನು, ಗೊಡ್ಡು ಆಚರಣೆಗಳನ್ನು ಬಿಟ್ಟು ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬಂದು, ಅಕ್ಕ ನಾಗಮ್ಮನೊಡನೆ ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಪಶ್ಚಿಮ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಆ ಪಶ್ಚಿಮ ಗುರುಗಳು ಇವರಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ಪರಿಚಯಿಸ್ತಾರೆ. ಅಲ್ಲಿ ಇವರು ವೇದ ಆಗಮ ಉಪನಿಷತ್ತುಗಳನ್ನು ಎಲ್ಲವನ್ನೂ ಸಹ, ಸಂಸ್ಕೃತ ಎಲ್ಲವನ್ನೂ ಸಹ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ನಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಅವರ ತಾಯಿ ಮಾದಲಾಂಬಿಕೆಯವರ ಅಣ್ಣ ಬಲದೇವರಸ ಅವರು ಬಿಜ್ಜಳನ ಹತ್ತಿರ ದಂಡನಾಯಕರಾಗಿರ್ತಾರೆ. ಮಂಗಳವೇಡದಲ್ಲಿ ಅವರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಆ ಮಂಗಳವೇಡದಿಂದ ತಾಯಿಯ ಅಣ್ಣ ಬಲದೇವರಸ ಬಸವಣ್ಣನವರಿಗೆ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು. ಅವರ ಮಗಳ ಹೆಸರು ಗಂಗಾಂಬಿಕೆ. ಗಂಗಾಂಬಿಕೆಯನ್ನು ಕೊಟ್ಟು ಬಸವಣ್ಣನವರಿಗೆ, ಅಂದರೆ ಸೋದರ ಮಾವ, ಮದುವೆ ಮಾಡಬೇಕಂಥೇಳಿ ಇಲ್ಲಿ ಬರ್ತಾರೆ. ಬಲದೇವರಸರು ಈ ಪಶ್ಚಿಮ ಗುರುಗಳ ಹತ್ರ ಬರ್ತಾರೆ. ಗುರುಗಳ ಅಪ್ಪಣೆ ಮೇರೆಗೆ ಬಸವಣ್ಣನವರು ನಮಗೆ ಮದುವೆ ಬೇಡ, ನಾನು ಹೀಗೆ ಇರ್ತೀನಿ ಅಂಥೇಳಿ ತುಂಬ ಹಠ ಮಾಡ್ತಾರೆ. ಆದರೆ ದೇವರ ಚಿತ್ತ, ಪರಮಾತ್ಮನ ನಿಯಮ ಒಂದಿರುತ್ತೆ. ನಾವು ಅಂದ್ಕೊಂಡಿದ್ದು ಏನಾಗೋದಿಲ್ಲ, ಅವನ ಒಂದು ಲೀಲೆ ಇರ್ತದೆ, ದೇವರ ಶಿವನ ಒಂದು ಲೀಲೆ ಇರ್ತದೆ. ಕೊನೆಗೆ ಗುರುಗಳ ಮಾತಿಗೆ ಒಪ್ಪಿ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಮಂಗಳವೇಡದಲ್ಲಿ ಮದುವೆ ಆಗುತ್ತೆ. ಗಂಗಾಂಬಿಕೆ ಬಸವಣ್ಣನವರಿಗೆ ಅಲ್ಲಿ ಮದುವೆ ಆಗುತ್ತೆ. ಅಲ್ಲಿ ಬಸವಣ್ಣನವರನ್ನು ಬಲದೇವರಸರು ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕ ಕೆಲಸಕ್ಕೆ ಸೇರಿಸ್ತಾರೆ. ಕರ್ಣಿಕ ಹುದ್ದೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಒಂದು ತಾಮ್ರ ಪತ್ರವನ್ನು ಓದುವಂತಹ ಸಂದರ್ಭ ಬರ್ತದೆ. ಅದು ಮೋಡಿ ಅಕ್ಷರದಲ್ಲಿರ್ತಕ್ಕಂಥ ತಾಮ್ರಪತ್ರ. ಆ ತಾಮ್ರಪತ್ರವನ್ನು ಆಸ್ಥಾನ ಪಂಡಿತರು ಯಾರೂ ಸಹ ಓದಲಿಕ್ಕೆ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಕನ್ನಡಿ ಸಹಾಯದಿಂದ ಆ ತಾಮ್ರಪತ್ರವನ್ನು ಓದಿ ಆ ತಾಮ್ರಪತ್ರದಲ್ಲಿರ್ತಕ್ಕಂಥ ಸಾರಾಂಶ, ರಾಜನ ಸಿಂಹಾಸನದ ಕೆಳಗಡೆ ನಿಧಿ ಇದೆ, ಏಳು ಕೊಪ್ಪರಿಗೆ ಹೊನ್ನಿದೆ ಎಂಬುವಂಥ ವಿಚಾರವನ್ನು ತಿಳಿಸಿದಾಗ, ಆ ವಿಚಾರವನ್ನು ತಿಳಿದಂತಹ ರಾಜ ಸಿಂಹಾಸನದ ಕೆಳಗಡೆ ಅಗಿಸಿ ನೋಡಿದಾಗ ಅಲ್ಲಿ ಏಳು ಕೊಪ್ಪರಿಗೆ ಹೊನ್ನು ಇತ್ತು, ವಜ್ರ ವೈಡೂರ್ಯಗಳೆಲ್ಲವೂ ಇತ್ತು. ಅದನ್ನು ತಗೊಂಡು ಆವತ್ತಿನ ಪರಿಸ್ಥಿತಿಯಲ್ಲಿದ್ದಂತಹ ಬರಗಾಲವನ್ನು ಅವರು ನಿಭಾಯಿಸ್ತಾರೆ. ಎಲ್ಲ ಪ್ರಜೆಗಳ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಜನಕಲ್ಯಾಣವನ್ನು ಮಾಡ್ತಾರೆ. ಇದರಿಂದ ಸಂತುಷ್ಟರಾದಂತಹ ಬಿಜ್ಜಳ ರಾಜ ಬಲದೇವರಸರು ಆ ಸಮಯಕ್ಕೆ ಅವರು ಲಿಂಗೈಕ್ಯರಾಗಿರ್ತಾರೆ. ಪ್ರಧಾನಮಂತ್ರಿ ಹುದ್ದೆ ಒಂದು ಖಾಲಿ ಇರ್ತದೆ. ಆ ಪ್ರಧಾನಮಂತ್ರಿ ಹುದ್ದೆಗೆ ಬಸವಣ್ಣನವರನ್ನು ನೇಮಿಸ್ತಾರೆ. ಬಸವಣ್ಣನವರು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಪ್ರಧಾನಮಂತ್ರಿಯಾಗಿ ಒಂದು ರಾಜನ ಕೈ ಕೆಳಗಡೆ ಅಂತಂದರೆ, ಅವರು ಒಂದು ಕಡೆ ಹೇಳ್ತಾರೆ, ನಾನು ಯಾವ ರೀತಿ ನಾನು ಧರ್ಮನಿಷ್ಠೆಯಿಂದ ನಾನು ಕಾಯಕವನ್ನು ಮಾಡ್ತೀನಿ. ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಗೆ ನಾಳೆಗೆಂದು ಬೇಕೆಂದೆ ನಾನೊಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನ್ನರಿಯೇ ಕೂಡಲ ಸಂಗಮ ದೇವ. ಆ ರೀತಿ ಸತ್ಯಶುದ್ಧ ಕಾಯಕ ಇವತ್ತಿಗೆ ನಾಳೆ ಅಂತ ಏನಾದರೂ ನಾನು ಆಸೆ ಬಿದ್ದು ನಾನು ಏನಾದರೂ ತಗೊಂಡಿದ್ದೆ ಆದರೆ ಅಥವಾ ನಾಳೆಗೆ ಅಂತ ನಾನು ಇಟ್ಟಿದ್ದೆ ಆದರೆ ಅವರು ಆಣೆ ಇಟ್ಕೊಳ್ತಾ ಇದ್ದಾರೆ. ಮತ್ತೊಂದನ್ನರಿಯ ಕೂಡಲ ಸಂಗಮ ದೇವ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ. ಈ ರೀತಿ ಒಂದು ಕಾಯಕವನ್ನು, ಶುದ್ಧ ಕಾಯಕವನ್ನು ಮಾಡ್ತಾರೆ. ಇದನ್ನು
ಇವರ ಕಾಯಕವನ್ನು ಮೆಚ್ಚಿಕೊಂಡಂತಹ ಬಿಜ್ಜಳ ರಾಜ ಮತ್ತಷ್ಟು ಬಸವಣ್ಣನವರ ಮೇಲೆ ವ್ಯಾಮೋಹಗೊಂಡು ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳಬೇಕಂತೇಳಿ ಕೇಳ್ಕೊಳ್ತಾರೆ. ಬಸವಣ್ಣನವರು ಒಂದೂ ಬೇಡ ಅಂತ ಹೇಳ್ತಿದ್ದವರಿಗೆ, ಇದೆಲ್ಲ ಶಿವನ ಲೀಲೆ, ಪರಮಾತ್ಮನ ಲೀಲೆ, ಒಂದು ಬೇಡ ಅಂತ ಹೇಳ್ತಿದ್ದವರಿಗೆ ಇನ್ನೊಂದು ಮದುವೆನಾ? ರಾಜನ ಬಲವಂತ ಇಲ್ಲ, ನಮ್ಮ ನಿಮ್ಮ ಪ್ರೀತಿಯ ಸಂಕೇತ ನೀಲಾಂಬಿಕೆಯನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀವಿ. ಅದು ನೀಲಾಂಬಿಕೆಯ ಅಭಿಲಾಷೆಯೂ ಹೌದು, ನೀಲಾಂಬಿಕೆಯೂ ಸಹ ನಾನು ಮದುವೆ ಮಾಡ್ಕೊಳ್ಳೋದಾಗಿದ್ದರೆ ಅದು ಬಸವಣ್ಣನವರನ್ನೇ ನಾನು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ನೀಲಾಂಬಿಕೆಯೂ ಸಹ ಹಠ ಮಾಡಿರ್ತಾರೆ. ಅವರು ಯಾವ ರೀತಿಯಲ್ಲಿ ಬಸವಣ್ಣನವರನ್ನು ನೋಡಿರ್ತಾರೆ ಅಂತಂದರೆ, ಆಧ್ಯಾತ್ಮಿಕ ವೈರಾಗ್ಯ ಮೂರ್ತಿಯ ಆ ದೃಷ್ಟಿನಲ್ಲೇ ನೋಡಿರ್ತಾರೆ. ಬಸವಣ್ಣ ಹೇಗೆ ಅಂತಂದರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಅವರು ಸಂಸಾರದಲ್ಲಿದ್ದರೂ ಸಹ ಬ್ರಹ್ಮಚಾರಿ. ಒಂದು ಕಡೆ ಅಲಮಪ್ರಭುಗಳು ಹೇಳ್ತಾರೆ, ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳಿಬಿಟ್ಟು. ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ಅತ್ಯಂತ ಆ ನಾಡಿನ ದೊರೆಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಹೆಂಡತಿಯರನ್ನು ಇವರು ಹೇಗೆ ತಗೊಂಡು ಹೋಗ್ತಾರೆ ಅಂತಂದರೆ, ಇಬ್ಬರು ಹೆಂಡತಿರನ್ನ ನಮ್ಮ ಚಾಮರಸ, ಭೀಮಕವಿ, ಪಾಲ್ಗುರಿಕೆ ಸೋಮನಾಥ ಇವರೆಲ್ಲರೂ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯರ ಗುಣಗಳನ್ನು ತುಂಬ ಚೆನ್ನಾಗಿ ಚಾಮರಸ ಕವಿಯು ಸಹ ಅವರು ಸಹ ಹೊಗಳ್ತಾರೆ, ಅವರ ಒಂದು ಯಾವ ರೀತಿ ಅವರಿದ್ದರು ಅಂತೇಳ್ಬಿಟ್ಟು. ಅದರಲ್ಲಿ ಅಲ್ಲಮ ಪ್ರಭುಗಳೂ ಸಹ ಗಂಗಾಂಬಿಕೆಯನ್ನು ಹೊಗಳ್ತಾರೆ. ಯಾವ ರೀತಿ ಹೊಗಳ್ತಾರೆ ಅಂದರೆ, ಪತಿಯ ಸೇವಿಸಿ ಲಿಂಗ ಧ್ಯಾನದಲ್ಲಿಪ್ಪುದು ಅತ್ಯಂತ ಘನ ಬಸವನ ಸತಿ ಸತಿಯಳಲ್ಲ, ಬಸವನ ಸತಿ ಲೋಕದ ಹೆಣ್ಣಲ್ಲ, ಬಸವನ ಸತಿ ಗುಹೇಶ್ವರ ಲಿಂಗದ ಪ್ರಾಣಲಿಂಗ ಕೇಳ. ಎಷ್ಟು ಚೆನ್ನಾಗಿ ಹೊಗಳ್ತಾರೆ ನೋಡ್ರಿ. ಪತಿಯ ಸೇವಿಸಿ ಲಿಂಗ ಧ್ಯಾನದಲ್ಲಿಪ್ಪುದು ಅತ್ಯಂತ ಘನ ಬಸವನ ಸತಿ ಸತಿಯಳಲ್ಲ, ಬಸವನ ಸತಿ ಲೋಕದ ಹೆಣ್ಣಲ್ಲ, ಬಸವನ ಸತಿ ಗುಹೇಶ್ವರ ಲಿಂಗದ ಪ್ರಾಣಲಿಂಗ ಕೇಳ. ಆಕೆ ಸಾಮಾನ್ಯ ಹೆಣ್ಣಲ್ಲ, ಆಕೆ ಸಾಮಾನ್ಯ ಹೆಣ್ಣಲ್ಲ, ಆಕೆಯನ್ನು ವರ್ಣಿಸ್ಲಿಕ್ಕೆ ಆಗ್ತಾಯಿಲ್ಲ, ಗುಹೇಶ್ವರ ಲಿಂಗದ ಸತಿ ಅಂತ ಕೇಳ್ತಾ ಅಂದರೆ ಆ ಪರಮಾತ್ಮನಿಗೆ ಸರಿಸಮಾನವಾದಂಥ ಎಲ್ಲ ಸದ್ಗುಣ ಸಂಪನ್ನೆಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಉತ್ತುಂಗ ಸ್ಥಾನದಲ್ಲಿರ್ತಕ್ಕಂಥವ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ತಾಯಿನೂ ಕೂಡ ಹೇಗಿರ್ತಾರೆ ಅಂತಂತಂದರೆ, ಇಲ್ಲಿ ಇಬ್ಬರು ಹೆಂಡತಿರು, ಒಬ್ಬರು ಆಚಾರ ಪತ್ನಿ ಆದರೆ ಇನ್ನೊಬ್ಬರು ವಿಚಾರ ಪತ್ನಿ. ಆಚಾರ ಪತ್ನಿ ವಿಚಾರ ಪತ್ನಿ ಆದಮೇಲೆ ಬಸವಣ್ಣನವರು ಅನುಭಾವ ಮೂರ್ತಿ, ಬಸವಣ್ಣನವರು ಅನುಭಾವ ಮೂರ್ತಿ, ಜಗತ್ತಿಗೆ ಅನುಭಾವ ಮೂರ್ತಿ. ಒಂದು ವಚನದಲ್ಲಿ ಗಂಗಾಂಬಿಕ ತಾಯಿಯವರು ಹೇಳ್ತಾರೆ, ಪತಿ ಆಜ್ಞೆಯಲ್ಲಿರ್ತಕ್ಕಂಥ ನನಗೆ ಮತ್ತೊಂದು ಪ್ರತಿಜ್ಞೆ ಏನಕ್ಕಪ್ಪ, ನಾನು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ, ಬಸವಣ್ಣನವರಿಗೆ ನಾನು ಶಿಷ್ಯೇ, ನಾನು ಶಿಷ್ಯೇ, ಬಸವಣ್ಣ ನನಗೆ ಗುರು. ಇಲ್ಲಿ ಗುರು ಶಿಷ್ಯರ ಸಂಬಂಧ, ಬಸವಣ್ಣನವರ ಆಜ್ಞೆಯೇ ನನ್ನ ಆಜ್ಞೆ, ನಾನು ಪ್ರತಿಯಾಗಿ ಏನು ಪ್ರತಿಜ್ಞೆ ಮಾಡಬೇಕಾಗಿಲ್ಲ, ಅಂತಹ ಒಂದು ಲಿಂಗನಿಷ್ಠೆ ಮತ್ತು ನಂದು ಲಿಂಗ ಪ್ರತಿಜ್ಞೆ. ನಾನು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ. ಬಸವಣ್ಣನವರನ್ನು ಅವರು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ, ಒಂದು ಗುರುಸ್ಥಾನದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಬಸವಣ್ಣನವರು ಇವರನ್ನು ರೀತಿಯಲ್ಲಿ ಅಂದರೆ ಅವರ ಅನುಯಾಯಿ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲೌಕಿಕ ಪ್ರಪಂಚದಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂತಂದರೆ, ದೈಹಿಕ ಧಾರ್ಮಿಕ ಸಂಬಂಧ ಅಂತ ನಾವು ತಿಳ್ಕೊಳ್ತೀವಿ. ಇಲ್ಲಿ ದೈಹಿಕ ಧಾರ್ಮಿಕ ಸಂಬಂಧಕ್ಕಿಂತ ಆಧ್ಯಾತ್ಮಿಕ ಧಾರ್ಮಿಕ ಸಂಬಂಧ ಹೆಚ್ಚಿದೆ. ಇಲ್ಲಿ ಬಸವಣ್ಣನವರ ಕುಟುಂಬದಲ್ಲಿ, ಇಲ್ಲಿ ಬಸವಣ್ಣನವರ ಕುಟುಂಬ ಅಂಥ ಒಂದು ದೊಡ್ಡ ಕುಟುಂಬ ಆಗ್ಬಿಡುತ್ತೆ ಅಂದರೆ, ಅಕ್ಕ ನಾಗಮ್ಮ ಇವರನ್ನೆಲ್ಲರನ್ನು ಪಾಲನೆ ಮಾಡ್ತಕ್ಕಂಥ ಅಕ್ಕ ನಾಗಮ್ಮ, ಇನ್ನೊಬ್ಬರು ಚನ್ನಬಸವಣ್ಣ ಅತ್ಯಂತ ದೊಡ್ಡ ಜ್ಞಾನಿ ಚನ್ನಬಸವಣ್ಣ, ನೀಲಾಂಬಿಕೆ, ಗಂಗಾಂಬಿಕೆ,
ಇವರೆಲ್ಲರ ಒಂದು ಪ್ರಯತ್ನ ಮಹಾಮನೆಯಾಯಿತು. ಬಸವಣ್ಣನವರ ಮನೆ ಮಹಾಮನೆಯಾಯಿತು. ಎಲ್ಲ ಶರಣರು ಎಲ್ಲ ದಿಕ್ಕಿಂದ ಬಂದರು. ಎಲ್ಲರನ್ನು ಉಪಚರಿಸುವಂತಹ ದೊಡ್ಡ ಮಹಾಮನೆ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಬಂದಂಥ ಎಲ್ಲರ ಮೇಲ್ವಿಚಾರಣೆ ಇಬ್ಬರು ಪತ್ನಿಯರು ತಗೊಂಡಿದ್ದರು. ಕೊನೆಯದಾಗಿ ಕಲ್ಯಾಣ ಕ್ರಾಂತಿ ಆಗುತ್ತೆ. ಕಲ್ಯಾಣ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ವಚನಗಳನ್ನು ರಕ್ಷಣೆ ಮಾಡಬೇಕು. ಆ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಗಂಗಾಂಬಿಕೆ ಮತ್ತು ಅಕ್ಕನಾಗಮ್ಮನವರು ತಗೊಳ್ತಾರೆ. ಇಬ್ಬರು ತಗೊಳ್ತಾರೆ. ಯಾಕೆ ಅಂತಂದರೆ ಗಂಗಾಂಬಿಕೆಯವರಿಗೆ ಕತ್ತಿ ವರಸೆ ಮತ್ತು ಬಿಲ್ಲು ವಿದ್ಯೆ ಎರಡೂ ಸಹ ಅವರಿಗೆ ಗೊತ್ತಿರ್ತದೆ. ಯಾಕೆ ಅಂತಂದರೆ ಅವರು ಬಲದೇವ ಅರಸನ ಮಗಳಾಗಿರ್ತಾಳೆ, ಬಲದೇವ ಅರಸನ ಮಗಳು. ಹೀಗಾಗಿ ಅವರಿಗೆ ಶಸ್ತ್ರವಿದ್ಯೆ ಮತ್ತು ಕತ್ತಿ ವರಸೆ ಎರಡೂ ಗೊತ್ತಿರ್ತದೆ. ಅಕ್ಕನಾಗಮ ಮತ್ತು ಗಂಗಾಂಬಿಕೆಯ ತಾಯಿ ಇವರಿಬ್ಬರೂ ಸಹ ವಚನ ಸಾಹಿತ್ಯದ ರಕ್ಷಣೆಗೆ ನಿಲ್ತಾರೆ. ಬಸವಣ್ಣನವರು ಗಡಿಪಾರಾಗಿರ್ತಕ್ಕಂಥ ಸಂದರ್ಭ ಅದು. ಬಸವಣ್ಣನವರು ಇಲ್ಲಿ ಕುಡಲ ಸಂಗಮದಲ್ಲಿರ್ತಾರೆ. ಹರಳಯ್ಯನವರಿಗೆ ಎಳೆಯೂಟ ಶಿಕ್ಷೆ ಆಗಿರ್ತದೆ. ಬಸವಣ್ಣನವರಿಗೆ ಈ ವಿಚಾರ ತಿಳಿದಿರ್ತದೆ. ಆಪ್ತ ಕಾರ್ಯದರ್ಶಿ ಆಗಿದ್ದಂತಹ ಹಡಪದ ಅಪ್ಪಣ್ಣನವರನ್ನು ಪತ್ನಿಯರನ್ನು ಕರ್ಕೊಂಡು ಬರಲಿಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಹಡಪದ ಅಪ್ಪಣ್ಣನವರು ಬಂದು ಇವರನ್ನು ಕರೀತಾರೆ. ಈ ರೀತಿ ಬಸವಣ್ಣನವರು ಬರ ಹೇಳಿದ್ದಾರೆ, ನೀವಿಬ್ಬರೂ ಬರಬೇಕಂತ ಹೇಳಿ. ಆವಾಗ ಗಂಗಾಂಬಿಕಾ ತಾಯಿಯವರು ಹೇಳ್ತಾರೆ, ಇಲ್ಲ ಬಸವಣ್ಣನವರು ನಮಗೆ ಹೋಗಬೇಕಾದ್ರೆ ಹೇಳುವಾಗಿದ್ದಾರೆ. ಈ ವಚನ ಸಾಹಿತ್ಯಗಳು ನಮ್ಮ ಆತ್ಮವಿದ್ದ ಹಾಗೆ, ನಮ್ಮ ಹೃದಯವಿದ್ದ ಹಾಗೆ ಇವನ ರಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಇವರು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದನ್ನು ನಾನು ಹೇಗೆ ಬಿಟ್ಟು ಬರೋದು ಅಪ್ಪಣ್ಣನವರೇ ಅಂತ ಹೇಳ್ತಾರೆ. ಆವಾಗ ಇವರು ನೀಲಾಂಬಿಕಾ ತಾಯಿಯವರು ಇವರು ಹೊರಟು ಬರ್ತಾರೆ. ಬಸವಣ್ಣರನ್ನು ನೋಡಲಿಕ್ಕೆ ಹೊರಟು ಬರ್ತಾರೆ. ನೀಲಾಂಬಿಕಾ ತಾಯಿಯವರು ಹೊರಟು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಕೃಷ್ಣಾ ನದಿಯ ಮಲಪ್ರಭಾ ನದಿಗಳು ಎರಡೂ ತುಂಬಿ ಹರಿತಾ ಇರ್ತವೆ. ಅವರು ನದಿಯನ್ನು ದಾಟಲಿಕ್ಕೆ ಆಗೋದಿಲ್ಲ ಕೂಡಲ ಸಂಗಮ ಕ್ಷೇತ್ರದಲ್ಲಿ, ಆ ಜಾಗದಲ್ಲಿ. ಅಲ್ಲಿ ನೋಡ್ತಾರೆ, ನೀಲಾಂಬಿಕಾ ತಾಯಿಯವರು ನೋಡ್ತಾರೆ, ಬಸವಣ್ಣನವರು ಐಕ್ಯವಾಗ್ತಾ ಇರ್ತಾರೆ. ಅಯ್ಯೋ, ಬಸವಣ್ಣನವರು ನನ್ನನ್ನು ಬರ ಹೇಳಿ ಅವರು ನನ್ನ ಬಿಟ್ಟು ಅವರು ಲಿಂಗೈಕ್ಯರಾಗ್ತಾ ಇದ್ದಾರಲ್ಲ ಅಂತ ಹೇಳಿ ಅವರ ಲಿಂಗದಲ್ಲಿ ದರ್ಶನವನ್ನು ಪಡಿತಾರೆ. ತೋರಿಸ್ತಾರೆ, ನೋಡು 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 ಅಪ್ಪಣ್ಣ, ಬಸವಣ್ಣನವರು ನಮ್ಮನ್ನು ಬರ ಹೇಳಿ ಅವರು ಲಿಂಗೈಕ್ಯರಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಲಿಂಗದಲ್ಲಿ ತೋರಿಸ್ತಾರೆ. ತೋರಿಸಿ ಕೊನೆಯಲ್ಲಿ ಒಂದು ವಚನದಲ್ಲಿ ವಚನವನ್ನು ಹೇಳ್ತಾರೆ. ನೀಲಮ್ಮ ತಾಯಿಯವರು ಹೇಳ್ತಾರೆ, ಎನಗಿನ್ನೇನು ಎಮ್ಮಯ್ಯ ಲಿಂಗೈಕ್ಯವಾದ ಬಳಿಕ ಎನಗಿನ್ನೇನು ಎನಗೆ ಕಾಯವಿಲ್ಲ, ಎನಗೆ ಪ್ರಾಣವಿಲ್ಲ, ಎನಗೆ ಹೃದಯದ ಹಂಗು ಹರಿದು ನಾನು ಪ್ರಸಾದಿಯಾಗಿ ಲಿಂಗೈಕ್ಯನಾಗ್ತಾ ಇದ್ದೀನಿ. ನನಗೆ ಹೃದಯದ ಹಂಗು ಹರಿದ ಪರಿಣಾಮ ನಾನು ಪ್ರಸಾದಯಾದನಯ್ಯ ಸಂಗಯ್ಯ. ನನಗೆ ಬಸವಣ್ಣನವರೇ ಹೋದ ಮೇಲೆ ನಿನಗೆ ಈ ಕಾಯ ಬೇಕಾಗಿಲ್ಲ, ಈ ಪ್ರಾಣನೂ ಬೇಕಾಗಿಲ್ಲ, ನಾನು ಸಹ ಲಿಂಗೈಕ್ಯನ ಆಗಬೇಕು ಅಂಥೇಳಿ ನಿಶ್ಚಯಿಸಿ ನೀಲಮ್ಮ ತಾಯಿಯವರು ಲಿಂಗವನ್ನು ಹಿಡಿದುಕೊಂಡು ಲಿಂಗ ನಿರೀಕ್ಷೆ ಮಾಡ್ತಾ ಅವರು ಲಿಂಗೈಕ್ಯರಾಗಿಬಿಡ್ತಾರೆ. ಇದನ್ನು ನೋಡಿದಂತಹ ಹಡಪದ ಅಪ್ಪಣ್ಣನವರು ತಾಯಿಯನ್ನು ಕಳೆದುಕೊಂಡ ಮಗುವಂತೆ ನೋಡುತ್ತಾ ಅವರೂ ಸಹ ಅದೇ ಜಾಗದಲ್ಲಿ ಲಿಂಗೈಕ್ಯರಾಗ್ತಾರೆ. ಇವತ್ತಿನ ತಂಗಡಗಿ ಅನ್ನುವಂತಹ ಜಾಗದಲ್ಲಿ, ತಂಗಡಗಿ ಅಂತಕ್ಕಂಥ ಜಾಗದಲ್ಲಿ ಇಬ್ಬರ ಸಮಾಧಿಯನ್ನು ಸಹ ನಾವು ನೋಡಬಹುದಾಗಿದೆ. ಆ ಕಡೆ ಗಂಗಾಂಬಿಕಾ ತಾಯಿಯವರು ಉಳಿದಂತಹ ಎಲ್ಲ ವಚನಗಳನ್ನು ತೆಗೆದುಕೊಂಡು ಎಲ್ಲ ಶರಣರ ಒಡಗೂಡಿ ವಚನಗಳನ್ನು ತೆಗೆದುಕೊಂಡು ಉಳುವಿ ಕಡೆ ಹೊರಡ್ತಾರೆ. ಉಳುವಿ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಬಿಜ್ಜಳನ ಸೈನಿಕರು ಬಂದು ದಾಳಿ ಮಾಡ್ತಾರೆ. ದೊಡ್ಡ ಹೋರಾಟ ಆಗುತ್ತೆ. ಉಳುವಿಗೆ ಹೋಗುವಂತಹ ದಾರಿಯಲ್ಲಿ ಮುರುಗೋಡು ಮಾರ್ಗವಾಗಿ ಹೋಗ್ತಾ ಇರುವಾಗ ಇವತ್ತಿನ ಬೆಳಗಾವಿ ಜಿಲ್ಲೆ ಮುರುಗೋಡು
ಮಲಪ್ರಭಾ ನದಿಯ ದಡದಲ್ಲಿ ಕಾತರವಳ್ಳಿ ಅನ್ನುವಂತಹ ಆ ಗ್ರಾಮದ ಹತ್ರ ಇವರು ಬೀಡು ಬಿಟ್ಟಿದ್ದಂಥದ್ದನ್ನು ತಿಳಿದು ಸೈನಿಕರು ಬಂದು ಮತ್ತೆ ಅಲ್ಲಿ ದಾಳಿಯನ್ನು ಪ್ರಾರಂಭ ಮಾಡ್ತಾರೆ. ಅವರಿಗೆ ವಚನ ಸಾಹಿತ್ಯವನ್ನು ಸುಡುವುದೇ ಆದೇಶ ಆಗಿತ್ತು, ಅವರ ಕೆಲಸವೇ ಅದಾಗಿತ್ತು. ಇಲ್ಲಿ ಬಂದು ಕಾತರವಳ್ಳಿ ಮಲಪ್ರಭಾ ನದಿ ದಡದ ಕಾತರವಳ್ಳಿ ಈ ಜಾಗದಲ್ಲಿ ಘೋರವಾದಂತಹ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಗಂಗಾಂಬಿಕ ತಾಯಿಯವರು ಲಿಂಗೈಕ್ಯರಾಗ್ತಾರೆ. ಇವಾಗಲೂ ಸಹ ಕಾತರವಳ್ಳಿ ಎಂ ಕೆ ಹುಬ್ಬಳ್ಳಿ ಅಂತ ಹೇಳ್ತಾರೆ ಇವಾಗ. ಆ ಎಂ ಕೆ ಹುಬ್ಬಳ್ಳಿ ಅಲ್ಲಿ ಆ ಕಾತರವಳ್ಳಿ ಅನ್ನುವಂತಹ ಜಾಗದಲ್ಲಿ ಅವರ ಸಮಾಧಿ ಇವಾಗಲೂ ಸಹ ಇದೆ. ಹೀಗೆ ಇಬ್ಬರು ಪತ್ನಿಯರು ಬೇರೆ ಬೇರೆ ಜಾಗದಲ್ಲಿ ಲಿಂಗೈಕ್ಯರಾಗ್ತಾರೆ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಈ ರೀತಿಯಾಗಿ ಬಸವಣ್ಣನವರ ಸಂಪೂರ್ಣ ಕುಟುಂಬ, ಸಂಸಾರಿಗಳ ಕುಟುಂಬಕ್ಕಾಗಿ, ಈ ಸಂಸಾರಿಗಳ ಧರ್ಮಕ್ಕಾಗಿ ತ್ಯಾಗವನ್ನು ಮಾಡಿದೆ. ದೊಡ್ಡ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಿದೆ, ಸಂಸಾರಿಗಳ ಧರ್ಮವನ್ನು ನಮಗೆ ಕೊಟ್ಟಿದೆ. ಆದ್ದರಿಂದ ನಾವೆಲ್ಲರೂ ಸಹ ಇಂತಹ ಸಂಸಾರಿಗಳ ಧರ್ಮವನ್ನು, ಬಸವ ಧರ್ಮವನ್ನು ಧಾರಣೆ ಮಾಡಿಕೊಂಡು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಮಕ್ಕಳಿಗೆ ಇದನ್ನು ಗಟ್ಟಿಯಾಗಿ ಉಳಿಸಿ ಬೆಳೆಸಿ ಸಮೃದ್ಧಗೊಳಿಸಿ ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ತಿಳಿಸಿ ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಶರಣು ಶರಣಾರ್ಥಿ.